ಇನ್ನು ಸಾರಿಗೆ ನೌಕರರ ಮುಷ್ಕರ ಮುಂದುವರಿಯುತ್ತೆ. ಬೆಂಗಳೂರಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಮುಂದುವರಿಯುತ್ತೆ, ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಮುಷ್ಕರವನ್ನ ಕೈ ಬಿಡೋದಿಲ್ಲ, ಈ ಮುಷ್ಕರ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸಾರಿಗೆ ನೌಕರರು ಎಲ್ಲೂ ಕೂಡ ಸರ್ಕಾರ ವಿಧಿಸಿರುವಂತಹ ಕೊರೋನಾ ನಿಯಮವನ್ನ ಉಲ್ಲಂಘನೆ ಮಾಡಿಲ್ಲ, ನಾಳೆ ಕೂಡ ಇದೇ ರೀತಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಈ ಮುಷ್ಕರ ನಡೀತಾ ಇದೆ. ಯಾವಾಗ್ಲೋ ಸರ್ಕಾರ ಬೇಡಿಕೆಯನ್ನ ಈಡೇರಿಸಬೇಕಾಗಿತ್ತು, ಕಳೆದ ಕೆಲ ತಿಂಗಳುಗಳ ಹಿಂದೆಯೇ ಸರ್ಕಾರದಿಂದ ಭರವಸೆ ಸಿಕ್ತು, ಇಲ್ಲ ಬೇಡಿಕೆಯನ್ನ ಈಡೇರಿಸ್ತೀವಿ ನಾವು, ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ತಿಂಗಳುಗಳ ಕಾಲಾವಕಾಶವನ್ನ ಕೊಡಿ ಅಂತ ಸರ್ಕಾರ ಕೇಳ್ಕೊಂಡಿದ್ದಕ್ಕೇನೆ ನಾವು ಆಗ KSRTC ನೌಕರರು ಸಾರಿಗೆ ನೌಕರರು ಹೋರಾಟ ಮಾಡಿದ್ದನ್ನ ಕೈ ಬಿಟ್ಟಿದ್ದು. ಈಗ ಮತ್ತೊಮ್ಮೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡಲ್ಲ, ಮುಷ್ಕರ ಇದೇ ರೀತಿ ಮುಂದುವರಿಯುತ್ತೆ, ಸರ್ಕಾರ ಯಾವಾಗ ಸಾರಿಗೆ ನೌಕರರ ಬೇಡಿಕೆನ ಈಡೇರಿಸುತ್ತೋ ಅವತ್ತು ಮುಷ್ಕರವನ್ನ ಕೈ ಬಿಡ್ತೀವಿ, ಹಾಗಾಗಿ ಸಾರಿಗೆ ನೌಕರರ ಹೋರಾಟ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್, ಈಗಾಗಲೇ ಇವತ್ತು ಬೆಳಗ್ಗಿನಿಂದನೂ ಕೂಡ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಯಾವ ರೀತಿ ನಡೀತಾ ಇದೆ ಎಂದು ಗಮನಿಸ್ತಾ ಇದ್ದೀರಾ. KSRTC ಇರ್ಬೋದು, BMTC ಇರ್ಬೋದು, ಹಾಗೆ ಬೇರೆ ಬೇರೆ ನಿಗಮಗಳ ಬಸ್ಗಳು ಯಾವುದೂ ಕೂಡ ರಸ್ತೆಗೆ ಇಳಿತಾ ಇಲ್ಲ. ಮತ್ತೊಂದು ಕಡೆ ಮಾತುಕತೆಗೆ ಸಿದ್ಧ, ಮಾತುಕತೆಗೆ ಬನ್ನಿ, ಬಗೆಹರಿಸ್ಕೊಳ್ಳೋಣ, ನಿಮ್ದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಾವು ಬಗೆಹರಿಸ್ತೀವಿ ಅಂತ CM BS Yedurappa ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಕರೆಗೆ ಸಾರಿಗೆ ಮುಖಂಡರು ಕೂಡ ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ, ಆದರೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಕರೆ ಬಂದಿಲ್ಲ ಅಂತ. ಹಾಗಾಗಿ ಕಾದು ನೋಡೋಣ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಏನಾದರೂ ಮಾತುಕತೆ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಳ್ತಾರಾ, ಅಥವಾ ಈ ಮುಷ್ಕರ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ.